सन्मान्य सभाध्यक्षरे, मूवत्तेंटनेय तिद्दुपड़ी येनित्तु अवत्तु राष्ट्रपति प्रधानमंत्री लेटर हेड मेले एमर्जेंसी जारी माडिद्रु। अदक्के कैबिनेट अप्रूवल इरलिल्ल आ संदर्भदल्लि। अदन्न लीगलैज हेंगे माडिद्रु अंद्रे संविधानद 38ನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಇಲ್ಲಿ ಸಂವಿಧಾನದಲ್ಲಿ ಏನು ಸೇರುತ್ತೆ ಅಂದ್ರೆ ರಾಷ್ಟ್ರಪತಿಯ ಸಮಾಧಾನವೇ ಅಂತಿಮ ಹಾಗೂ ನಿರ್ಣಾಯಕ ಹಾಗೂ ಅದನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ। 38ನೇ ಸಂವಿಧಾನದ ತಿದ್ದುಪಡಿಯಲ್ಲಿ ಇದನ್ನ ಅಮೆಂಡ್ಮೆಂಟ್ ಮಾಡ್ಕೊಳ್ತಾರೆ। ಎರಡನೇದಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಏನು ಫಂಡಮೆಂಟಲ್ ರೈಟ್ಸ್ ಗಳು ಇದ್ವಲ್ಲ, फंडमेंटल राइट्स अन्ना कित्तुकोंड्रु। डॉक्टर बाबा साहेब अंबेडकर अवरु संविधान रचना सभेयल्लि हेळिद्रु, निमगे यावुदु बहळ इष्टवाद आर्टिकल अंत हेळिद्रे, ई देशद ओब्ब नागरिकन मूलभूत हक्कुगळु च्युतिगोंडाग आत नेरवागि सुप्रीम कोर्टिगे होगुवंत अधिकारवन्न नानु कोट्टिद्देने, इदु ननगे तृप्ति तंदिदे। ಇದನ್ನ ನಾನು ಸಂವಿಧಾನದ ಆತ್ಮ ಅಂತ ಹೇಳ್ತಾನೆ, ಇಟ್ ಇಸ್ ಅ ಸೋಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಹೇಳಿದ್ರಲ್ಲ, ಆ ಆತ್ಮವನ್ನ ಕಿತ್ತುಕೊಂಡಿದ್ದು ಸಂವಿಧಾನದ 38ನೇ ತಿದ್ದುಪಡಿಯಲ್ಲಿ, ಅದೇ ತಿದ್ದುಪಡಿಯಲ್ಲಿ ಸೇರಿಸ್ತಾರೆ। ತುರ್ತು ಪರಿಸ್ಥಿತಿಯ ಘೋಷಣೆ ಜಾರಿಯಲ್ಲಿರುವಾಗ ಸಂವಿಧಾನದ 359ನೇ ಅನುಚ್ಛೇದದ ಮೂರನೇ ಭಾಗದಿಂದ ಪ್ರದತ್ತವಾದ ಹಕ್ಕುಗಳನ್ನು ಮೊಟಕುಗೊಳಿಸುವ ಅಥವಾ ಅಮಾನತಿನಲ್ಲಿಡುವ ಅಧಿಕಾರವನ್ನು ರಾಷ್ಟ್ರಪತಿಗೆ ವಹಿಸಲಾಗಿದೆ। ಇಲ್ಲಿ ಎಮರ್ಜೆನ್ಸಿಯನ್ನ ಪ್ರಶ್ನೆ ಮಾಡಬಾರದು, ಫಂಡಮೆಂಟಲ್ ರೈಟ್ ಅನ್ನು ಯಾರು ಕೂಡ ಕ್ವೆಶ್ಚನ್ ಮಾಡಬಾರದು ಅಂತ 38ನೇ ತಿದ್ದುಪಡಿಯಲ್ಲಿ ತಂದ್ರು। 39ನೇ ತಿದ್ದುಪಡಿಯಲ್ಲಿ ಅವರ ವಿರುದ್ಧ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ಗಳು ಇದ್ದವಲ್ಲ, ಆ ಕೇಸ್ಗಳು ಇವರ ವಿರುದ್ಧವಾಗಿ ಏನು ಆಗಬಾರದು ಅನ್ನುವಂತಹ ತಿದ್ದುಪಡಿ 39ನೇ ತಿದ್ದುಪಡಿ। 39ನೇ ತಿದ್ದುಪಡಿಯಲ್ಲಿ ಏನಂತ ಸೇರಿಸ್ತಾರೆ ಅಂದ್ರೆ, ಪ್ರಧಾನಮಂತ್ರಿಯ ಚುನಾವಣೆಯ ಬಗ್ಗೆ ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸತಕ್ಕದ್ದಲ್ಲ। ಅಂದ್ರೆ ನ್ಯಾಯಾಂಗಕ್ಕೆ ಏನು ಸ್ವತಂತ್ರ ಅಧಿಕಾರ ಇತ್ತಲ್ಲ, ಆ ಅಧಿಕಾರವನ್ನ ಕಿತ್ತುಕೊಂಡ್ರು। ಸನ್ಮಾನ್ಯ ಸಭಾಧ್ಯಕ್ಷರೇ, ಸಂವಿಧಾನದ ಮೇಲೆ ಬಹಳ ದೊಡ್ಡ ಆಕ್ರಮಣ ಏನಾದರೂ ಆಗಿತ್ತು ಅನ್ನೋದಾದ್ರೆ ಅದು 38 ಮತ್ತೆ 39ನೇ ತಿದ್ದುಪಡಿಯಿಂದ। ಹಾಗಿದ್ರೆ ಇವತ್ತಿಗೂ ಆ ತಿದ್ದುಪಡಿ ಜಾರಿಯಲ್ಲಿದೆಯಾ? ಇವತ್ತಿಗೂ ನಾವು ಅದೇ ಸಂವಿಧಾನದ ತಿದ್ದುಪಡಿ ಅಂಡರ್ನಲ್ಲೇ ಇದ್ದೀವಾ? ಸನ್ಮಾನ್ಯ ಸಭಾಧ್ಯಕ್ಷರೇ, ಮುಂದೆ ಜನತಾ ಸರ್ಕಾರ ಬಂತು, ಮೊರಾರ್ಜಿ ದೇಸಾಯಿ ಅವರು ಈ ದೇಶದ ಪ್ರಧಾನಮಂತ್ರಿಯಾದರು, ಆ ಸರ್ಕಾರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಇದ್ರು, ಲಾಲ್ ಕೃಷ್ಣ ಅಡ್ವಾಣಿ ಅವರಿದ್ರು। 44ನೇ ತಿದ್ದುಪಡಿಯನ್ನ ಮಾಡ್ತಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ। 44ನೇ ತಿದ್ದುಪಡಿಯ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಮೂಲ ಸಂವಿಧಾನವನ್ನ ವಾಪಸ್ ತಂದ್ರು। 44ನೇ ತಿದ್ದುಪಡಿಯಲ್ಲಿ ಹಿಂದೆ ಎಮರ್ಜೆನ್ಸಿ ಕಾಲದಲ್ಲಿ ಮಾಡಿದಂತಹ ಎಲ್ಲ ತಿದ್ದುಪಡಿಯನ್ನ ವಾಪಸ್ ತಗೊಳ್ಳೋದ್ರ ಮೂಲಕ ನ್ಯಾಯಾಂಗಕ್ಕೆ ಆ ಸ್ವತಂತ್ರ ಅಧಿಕಾರವನ್ನ ಮತ್ತೆ ಸೆಕ್ಯೂರ್ ಮಾಡೋದ್ರ ಮೂಲಕ, ಅಂದ್ರೆ ಈ ಸಂವಿಧಾನವನ್ನ ಉಳಿಸುವಂತಹ ಕೆಲಸ ಅದು 44ನೇ ತಿದ್ದುಪಡಿಯಲ್ಲಿ ಆಯಿತು। ಸನ್ಮಾನ್ಯ ಸಭಾಧ್ಯಕ್ಷರೇ, 44ನೇ ತಿದ್ದುಪಡಿ ಈ ನಮಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಗಟ್ಟಿ ಮಾಡಲಿಕ್ಕೆ ಎಷ್ಟು ದೊಡ್ಡ ಕೊಡುಗೆಯನ್ನ ಕೊಟ್ಟಿದೆ ಅಂದ್ರೆ, ಒಂದು 44ನೇ ತಿದ್ದುಪಡಿ ಹೇಳುತ್ತೆ ಇನ್ನು ಮುಂದೆ ಎಮರ್ಜೆನ್ಸಿಯನ್ನ ಜಾರಿಗೆ ತರಬೇಕು ಅಂದ್ರೆ ಇಂದಿರಾ ಗಾಂಧಿ ತರ ಒಂದು ಲೆಟರ್ ಮೇಲೆ ರಾಷ್ಟ್ರಪತಿ ಸಹಿ ಮಾಡಬಾರದು, ಯೂನಿಯನ್ ಗವರ್ನಮೆಂಟ್ ಮೊದಲು ಡಿಸಿಷನ್ ಮಾಡಬೇಕು 44ನೇ ತಿದ್ದುಪಡಿ ಮಾಡುವಂಥದ್ದು। ಎರಡನೇದಾಗಿ ರಾಷ್ಟ್ರಪತಿಯ ಅಂಕಿತ ಆಗಿ 30 ದಿನದ ಒಳಗಾಗಿ ಪಾರ್ಲಿಮೆಂಟಿನ ಒಪ್ಪಿಗೆಯನ್ನ ತಗೊಳ್ಬೇಕು। ಅದು ಯಾವ ಒಪ್ಪಿಗೆ? ಸಿಂಪಲ್ ಮೆಜಾರಿಟಿ ಅಲ್ಲ, 2/3 ಮೆಜಾರಿಟಿ. ಆನಂತರ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅನ್ನುವಂತಹ ಪದವನ್ನ ತೆಗೆದುಹಾಕಿ ಆರ್ಮ್ಡ್ ರೆಬೆಲಿಯನ್, ಸಶಸ್ತ್ರ ದಂಗೆ ಭಾರತದಲ್ಲಿ ಎದ್ದಾಗ ಮಾತ್ರ
ಅದನ್ನ ಆಂತರಿಕವಾಗಿ 352ನ ಜಾರಿಗೆ ತರಬಹುದು. ನಾಲ್ಕನೇದು ಸನ್ಮಾನ್ಯ ಸಭಾಧ್ಯಕ್ಷರೇ, ಎಮರ್ಜೆನ್ಸಿ ಈ ದೇಶದಲ್ಲಿ ಜಾರಿಗೆ ಬಂದರೆ ಅದನ್ನ ನ್ಯಾಯಾಲಯದಲ್ಲಿ ಯಾರು ಬೇಕಾದರೂ ಪ್ರಶ್ನೆಯನ್ನ ಮಾಡಬಹುದು. ಐದನೇದು ಏನು, ಇಂದಿರಾ ಗಾಂಧಿ ಅವರು ಮೂಲಭೂತ ಹಕ್ಕುಗಳನ್ನೇ ಕಿತ್ಕೊಂಡಿದ್ರು, 44ನೇ ತಿದ್ದುಪಡಿಯ ಮೂಲಕ ಯಾವುದೇ ಸಂದರ್ಭದಲ್ಲಿಯೂ ಕೂಡ ತುರ್ತು ಪರಿಸ್ಥಿತಿ ಜಾರಿಯಲ್ಲಿ ಇದ್ದಾಗಲೂ ಕೂಡ ಆರ್ಟಿಕಲ್ 2021 ಬದುಕುವ ಹಕ್ಕನ್ನ ಜೀವಿಸುವ ಹಕ್ಕನ್ನ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದನ್ನ ಕಿತ್ಕೊಳ್ಳಬಾರದು. ಅಂದ್ರೆ ಅವತ್ತು ಕಾಂಗ್ರೆಸ್ಸಿನ ಆಳ್ವಿಕೆಯಲ್ಲಿ ಏನು ಸಂವಿಧಾನದ ಮೂಲ ಸ್ವರೂಪದ ಮೇಲೆ ಆಕ್ರಮಣ ಆಗಿತ್ತು ಅದನ್ನ ಮತ್ತೆ ರಕ್ಷಣೆ ಮಾಡುವಂತಹ ಬಹಳ ದೊಡ್ಡ ಕೆಲಸವನ್ನ ಯಾರಾದರೂ ಮಾಡಿದ್ದಾರೆ ಅಂದ್ರೆ ಅದು ಕಾಂಗ್ರೆಸ್ಸೇತರ ಸರ್ಕಾರ ಜಾರಿಗೆ ಬಂದಾಗ ಅದನ್ನ ಮಾಡಿದೆ. ಹಾಗಾಗಿ ಇವತ್ತೇನು ಕಾಂಗ್ರೆಸ್ನವರು ನಾವು ಸಂವಿಧಾನದ ಪರವಾಗಿ ಇರೋರು, ಸಂವಿಧಾನದ ಮೌಲ್ಯವನ್ನ ಎತ್ತಿ ಹಿಡಿಯೋರು ಅಂತ ಹೇಳ್ತಾರಲ್ಲ, ಇವರಿಗೆ ಯಾವುದೇ ನೈತಿಕತೆ ಇಲ್ಲ. ಸಂವಿಧಾನದ ಮೇಲೆ ಬಹಳ ದೊಡ್ಡ ಅನ್ಯಾಯವನ್ನ ಮಾಡಿದ ಅಪಕೀರ್ತಿ ಅದು ಸನ್ಮಾನ್ಯ ಅವತ್ತಿನ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಮತ್ತೆ ಅವತ್ತಿನ ಹಿರಿಯರಿಗೆ. ಏನು ಎಮರ್ಜೆನ್ಸಿಯನ್ನ ಅವತ್ತು ಸಪೋರ್ಟ್ ಮಾಡಿ ಮೌನವಾಗಿ ಕೂತಿದ್ರು ಅವರು ಈ ಕಳಂಕವನ್ನ ಹೊತ್ತುಕೊಳ್ಳಬೇಕು ಅನ್ನುವಂತಹ ಒಂದು ನಿವೇದನೆಯನ್ನ ಈ ಸದನದ ಮೂಲಕ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅತ್ಯಂತ ಕರಾಳ ಛಾಯೆಯನ್ನ ತಂದಂತಹ, ತುರ್ತು ಪರಿಸ್ಥಿತಿಯನ್ನ ತಂದಂತಹ ಸನ್ನಿವೇಶ ಅದು ಬಹಳ ದೊಡ್ಡ ಈ ಮಾನವ ಕುಲದ ಮೇಲೆ ಮಾಡಿರುವಂತಹ ಆಕ್ರಮಣ ಅನ್ನುವಂತಹ ಆರೋಪ. ಆ ಆರೋಪಕ್ಕೆ ಇವತ್ತಿಗೂ ಕೂಡ ಕಾಂಗ್ರೆಸ್ ಕ್ಷಮೆಯನ್ನ ಕೇಳಿಲ್ಲ. ತುರ್ತು ಪರಿಸ್ಥಿತಿಯನ್ನ ಈ ದೇಶದಲ್ಲಿ ತಂದಿದ್ದು ತಪ್ಪು, ನಾವು ತಪ್ಪು ಮಾಡಿದ್ದೇವೆ ಅಂತ ಹೇಳಿ ಇವತ್ತಿಗೂ ಕೂಡ ಈ ದೇಶದ